ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದಶರಥ ರಾಮ ಅವರು, ನಾನು ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಅಮ್ಮ ಶ್ರೀಯ, ಹೆಂಡತಿ ಗಂಡನ ಎಡಭಾಗದಲ್ಲಿ ನಿಲ್ಬೇಕಮ್ಮ. ಈ ಕಡೆ ಬಾ. ಅವಳ ಪಕ್ಕ ನಿಂತ್ಕೊಳ್ಳೋ. ಏನಾಯ್ತು ರೀ? ಆ ಹುಡುಗಿ ದಶರಥ ರಾಮ ಸೊಸೆ ಅಲ್ವಾ? ಹೌದು, ಮಗನ ಪಕ್ಕ ಇರೋದು ಸೊಸೆನೆ. ಅದಕ್ಕೇನೀಗ? ಇಲ್ಲ, ಸೊಸೆ ಅಲ್ಲ, ಆಗೋಕ್ ಚಾನ್ಸೇ ಇಲ್ಲ. ಏನ್ ಹೇಳ್ತಾ ಇದ್ದೀರಾ ರೀ? ಹೌದು, ಅವತ್ತು ಅವ್ರ ಮಗನ ಮದ್ವೆಗೆ ಹೋಗ್ಬೇಕಾದ್ರೆ ಒಂದ್ ಹುಡುಗಿ ಜಗಳ ಮಾಡಿ ಕಾರ್ ಬೀಗ ಬಿಸಾಕ್ಬಿಟ್ಲು, ಅದರಿಂದ ಮದ್ವೆಗೆ ಹೋಗಕ್ ಆಗ್ಲಿಲ್ಲ ಅನ್ನಲ್ಲ. ಆ ಹುಡುಗಿನೇ ಈ ಹುಡುಗಿ. ಇವಳೇ ಸೊಸೆನಾ ಅಂತ ನಾನ್ ತಿಳ್ಕೊಂಡ್ ಬರ್ತೀನಿ. ಅಯ್ಯೋ, ನೋಡ್ಬಿಟ್ರು ಅವನಿಗೆ ಅನುಮಾನ ಬಂತು ಅನ್ಸುತ್ತೆ. ಈ ಸರಿಯ ದೇವ್ರು ನನ್ನ ಕಾಪಾಡೋದಿಲ್ಲ ಅನ್ಸುತ್ತೆ. ಏನ್ ಮಾಡ್ಲಿ? ಇವತ್ತಿಗ್ ನನ್ ಕತೆ ಮುಗೀತು. ಬಂಗಾರ ನೋಡಿದ್ರೆ ಹಾಗಾಯ್ತು, ದೇವಸ್ಥಾನದಲ್ಲಿ ಹೀಗೆ ದೇವ್ರೆ 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 ದೇವ್ರೆ. ಪ್ಲೀಸ್ ಕಾಪಾಡಪ್ಪ. ಶ್ರೀಯಾ, ಹೊರಡೋಣವಾ? ಬರ್ಲಿಲ್ವಾ? ಎಲ್ಲ ಹೋಗ್ಬಿಟ್ರು. ಒಂದ್ ನಿಮಿಷ ಅತ್ತೆ, ನೀರ್ ಕುಡ್ಕೊಂಡ್ ಬರ್ತೀನಿ. ಸರಿ. ಬನ್ರಿ ನೀವು. ಏ ಬಿಡು, ನಾನ್ ತಿಳ್ಕೊಳ್ಳೋಣ ಅಂತ ಹೋಗ್ತಿದ್ದೆ, ಇಲ್ಲೇ ಕರ್ಕೊಂಡು ಬಂದೆ. ನೀವ್ ಏನ್ ಮಾಡ್ತಿದ್ದೀರಾ ಅಂತ ಅರ್ಥ ಆಗ್ತಿದ್ಯಾ? ಅವರಿಬ್ರಿಗೂ ಮದ್ವೆ ಆಗಿಲ್ಲ ಅಂದ್ರೆ, ಗಂಡ ಹೆಂಡತಿ ಅಲ್ದೇ ಇದ್ರೆ ಇಬ್ರು ಹೇಗ್ ಒಟ್ಟಿಗೆ ಇರ್ತಾರೆ? ಮನೇಲಿ ಹೇಗಿರೋಕ್ ಬಿಡ್ತಾರೆ?
ಅದೆಲ್ಲ ನನಗೆ ಗೊತ್ತಿಲ್ಲ. ಅವಳು ಮಾತ್ರ ಆವತ್ತು ಮದುವೆ ಮಂಟಪದಲ್ಲಿ ಇರೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮೂರ್ತು ಸಮಯದಲ್ಲಿ ನನ್ನ ಜೊತೆ ಗಲಾಟೆ ಮಾಡ್ತಿದ್ಲು ಅಂತ ಹೇಳಿದ್ನಲ್ಲ. ಯಾರನ್ನ ನೋಡಿ ಏನ್ ಅನ್ಕೊಂಡ್ರು? ಪೊಲೀಸ್ ಕಣೆ ನಾನು, ಗೆಟಪ್ ಬದಲಾಯಿಸೋ ಕೇಡಿಗಳನ್ನ ಹಿಡಿಯೋ ನಾನು. ಇವಳು ನಾನು ಗುರ್ತು ಹಿಡಿಯಲ್ವಾ? ಖಂಡಿತ ಅವಳೇ ಇವಳು. ಮೊನ್ನೆ ಪೊಲೀಸ್ ಸ್ಟೇಷನ್ಗೂ ಬಂದಿದ್ಲು. ಅದೆಲ್ಲ ಸರಿ, ಈಗ ಇಲ್ಲಿ ಗಲಾಟೆ ಮಾಡಿದ್ರೆ ಅವ್ರ ಮರ್ಯಾದೆ ಏನಾಗ್ಬೇಡ? ಅದಕ್ಕೆ ಬಿಟ್ಬಿಡ್ಬೇಕಾ? ಇಲ್ಲ, ಹುಷಾರಾಗಿ ಎನ್ಕ್ವೈರಿ ಮಾಡಿ. ನೀವು ಹೇಳೋದು ನಿಜನೇ ಆದ್ರೆ ಆಮೇಲೆ ಅವ್ರಿಗೆ ನಿಧಾನವಾಗಿ ಹೇಳಿ, ಅರ್ಥ ಆಯ್ತಾ? ಅಬ್ಬ ದೇವ್ರೆ, ಇವತ್ತು ಹೇಗೋ ತಪ್ಪಿಸ್ಕೊಂಡೆ. ಶ್ರಿಯಾ? ಹಾ, ಬಂದೈತೆ. ನಿಮ್ಮ ಜವಾಬ್ದಾರಿನೆಲ್ಲ ನಿಮ್ಮ ಮಗಂಗೆ ಒಪ್ಪಿಸ್ತಿದ್ದೀರಾ? ಹೌದು, ಒಂದಲ್ಲ ಒಂದಿನ ಮಕ್ಕಳಿಗೆ ಜವಾಬ್ದಾರಿನ ವಹಿಸಿ ನಾವು ವಿಶ್ರಾಂತಿ ತಗೊಳ್ಳೇಬೇಕಲ್ವಾ? ದಶರಥ ರಾವ್ ಅವರೇ, ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿಮ್ಮೆಲ್ಲ ಜವಾಬ್ದಾರಿನ ಒಪ್ಪಿಸ್ತಿದ್ದೀರಾ ಅಂದ್ರೆ ನಿಮ್ಮ ಮಗ ಖಂಡಿತ ಅದಕ್ಕೆ ಅರ್ಹ. ಇಂಥ ಮಗನ್ ಪಡೆಯಕ್ಕೆ ಪುಣ್ಯ ಮಾಡಿದೀಯ ದಶರಥ ರಾಮ್ ಅವ್ರೆ. ನಮ್ಮ ದೇವಾಂಶ್ ತರ ಮಗ ಇದ್ರೆ ಯಾವ ತಂದೆ ಆದರೂ ಅದೃಷ್ಟವಂತಾನೆ. ಅಮೆರಿಕಾಲಿ ಚೆನ್ನಾಗಿ ಓದ್ಕೊಂಡು ಅಲ್ಲೇ ದೊಡ್ಡ ಬಿಸ್ನೆಸ್ ಮಾಡೋ ಅವಕಾಶ ಇದ್ರೂ ಕೂಡ ಇಲ್ಲಿ ತಂದೆ ಆಸೆನ ನೆರವೇರಿಸೋದಕ್ಕೆ ಬಂದಿದ್ದಾನಂದ್ರೆ ಎಷ್ಟು ದೊಡ್ಡ ಮನಸ್ಸಿರಬೇಕು. ಅಲ್ಲ, ನಾನು ಇಲ್ಲಿಗೆ ಬಂದಿದ್ದೆ ವೈದ್ಯ ಹೀಗೋಸ್ಕರ. ಇವ್ರು ನೋಡಿದ್ರೆ ಏನೇನ ಮಾತಾಡ್ತಿದಾರಲ್ಲ. ಅಲ್ಲದೆ ಶ್ರೇಯನ್ ಮದುವೆ ಮಾಡಿಕೊಂಡು ವೈದ್ಯಹಿನ ಮನಸ್ಸಲ್ಲಿ ಇಟ್ಕೊಂಡಿರೋ ನಾನು ಈ ಪದವಿಗೆ ಅರ್ಹನಾದವನಲ್ಲ. ನಿನ್ ಮನ್ಸಿನ ದುಃಖ ನನಗೆ ಅರ್ಥ ಆಗತ್ತಪ್ಪ, ಆದ್ರೆ ಬೇರೆ ದಾರಿ ಇಲ್ಲ. ನಿನ್ ಮನ್ಸನ್ನ ಬದಲಾಯಿಸ್ಕೊಂಡು ಈ ಜವಾಬ್ದಾರಿನ ನೀನು ತಗೊಳ್ಳೇಬೇಕು. ಇಷ್ಟು ದೊಡ್ಡ ಪ್ಲಾನ್ ಮಾಡಿದ್ರು ಆ ದೇವನ್ಸ್ಗೆ ಏನೂ ಆಗ್ಲೇ ಇಲ್ಲ. ಊರ್ಮಿಳ ಮುಂದೆ ಮತ್ತೆ ಫೂಲ್ ಆಗ್ಬಿಟ್ಟೆ. ಏನಾದರೂ ಮಾಡಬೇಕು, ಇಲ್ಲ ಅಂದ್ರೆ ದೊಡ್ಡಪ್ಪ ದೇವನ್ಸ್ಗೆ ಪಟ್ಟಾಭಿಷೇಕ ಮಾಡಿ ಪದವಿನೂ ಅವನಿಗೆ ಕೊಟ್ಬಿಡ್ತಾರೆ. ದೇವನ್ಸ್ ಅಲ್ಲದೆ ಇದ್ರು ಅವ್ರ ಅಪ್ಪನೊಬ್ಬನ ಮೇಲೆ ಕಳಿಸಿದ್ರು ಯಾವ ಟೆನ್ಷನ್ನು ಇರ್ತಾ ಇರಲಿಲ್ಲ. ಅವತ್ತೇ ಸಾಯಿಸ್ತೀನಿ ಅಂದ್ರೆ ಅಪ್ಪ ಅಡ್ಡ ಬಂದ್ರು. ಈಗ್ಲಾದ್ರೂ ಏನಾಯ್ತು, ಆ ಪಟ್ಟಾಭಿಷೇಕದ ಮುಹೂರ್ತಕ್ಕೆ ಒಂದು ನಿಮಿಷ ಮೊದಲಾದ್ರೂ ಮೇಲೆ ಕಳಿಸಿದ್ರು ಸಾಕು, ದೇವಾನ್ ಫಿಷನ ಆಮೇಲೆ ನೋಡ್ಕೋಬಹುದು. ಆದ್ರೆ ಈ ಸಲ ಮರ್ಡರ್ ಪ್ಲಾನ್ ಮಾಡಿ ಮಿಸ್ ಆಗೋದ್ರೆ ಡೌಟ್ ಬಂದ್ಬಿಡುತ್ತೆ, ಇನ್ನೇನ್ ಮಾಡೋದು?
ಎಸ್. ನಾನು ಅವಾಗಲೇ ಡೋಸನ್ನು ಜಾಸ್ತಿ ಮಾಡಿದಿದ್ರೆ ಯಾವಾಗಲೂ ಹೋಗ್ಬಿಟ್ಟರು. ಹಾಂ, ಅದನ್ನು ಇವಾಗ ಮಾಡೋಣ. ಮನೆಯಲ್ಲಿ ಯಾರು ಇಲ್ದಿರೋದಕ್ಕೆ ದೊಡ್ಡಪ್ಪನ ರೂಮಿಗೆ ಹೋಗಿ ಮದ್ದನ್ನು ಕಲಿಸೋದಕ್ಕೆ ಇದೇ ಸರಿಯಾದ ಟೈಮ್. ಅಬ್ಬಾ, ಈ ದೊಡ್ಡ ಯಜಮಾನರು ಒಬ್ರು ಎಲ್ಲನೂ ಮರ್ತು ಹೋಗ್ತಾರೆ. ಆದರೂ ಮನೆಯೆಲ್ಲ ನಾನೇ ನೋಡ್ಕೊಬೇಕಲ್ಲ, ಇದು ನನಗೆ ತಪ್ಪಲ್ಲ. ಇದ್ರಾಗು ಹೋಗುಗಳೆಲ್ಲ ನಂದೇ ತಾನೆ. ದೊಡ್ಡಣ್ಣ, ನೀವು ದೇವಸ್ಥಾನಕ್ಕೆ ಹೋಗ್ಲಿಲ್ವಾ? ಇಲ್ಲ. ಅಚ್ಚರಿ, ನೀವು ಈ ರೂಮಲ್ಲಿ ಏನ್ ಮಾಡ್ತಿದ್ದೀರ ದೊಡ್ಡಣ್ಣ? ಈ ರೂಮ್ಗೆ ಯಾರು ಬರಲ್ಲ ಅಲ್ವಾ? ಏನು ಇಲ್ಲ ಬಿಡೋ, ಏನೋ ಗೊತ್ತಾಗದೆ ಬಂದ್ಬಿಟ್ಟೆ. ಇವ್ರೇನು ಹೀಗೆ ಹೇಳ್ಬಿಟ್ಟು ಹೋದ್ರು? ಹೌದು, ಹಿಂದೆ ಯಾಕೆ ಏನೋ ಬಚ್ಚಿಟ್ಕೊಂಡು ಹೋದ್ರು? ನನ್ನ ನೋಡಿ ಗಾಬರಿ ಬೇರೆ ಆದರು. ಹಾಂ, ಒಂದೊಂದ್ಸಲಿ ದೊಡ್ಡ ಯಜಮಾನ್ ರೂಮಿಂದ ದುಡ್ಡನ್ನೆಲ್ಲ ಕದ್ಕೊಂಡು ಹೋಗಿದ್ದಾರಲ್ಲ. ಮತ್ತೆ ಇವತ್ತು ಏನೋ ಎತ್ಕೊಂಡು ಹೋದ ಅನ್ಸುತ್ತೆ. ದೊಡ್ಡ ಯಜಮಾನ್ರಿಗೆ ಈಗಲೇ ಹೇಳಬೇಕು. ಅಬ್ಬಾ ಅಬ್ಬಾ, ಯಾಕೋ ನೀನ್ ಅಷ್ಟು ಜೋರಾಗಿ ಹೇಳಿದೆ? ಗಮನ ಎಲ್ಲಿದ್ಯೋ? ಅದ್ ಎಲ್ಲಿದ್ರೆ ನಿನಗೇನೆ ಮುದುಕಿ. ಏನಾಯ್ತೋ, ಯಾರ್ದೋ ಕೋಪ ನನ್ ಮೇಲೆ ತೋರಿಸ್ತಿದ್ಯಾ? ಅಪ್ಪ ಬರ್ಲಿ, ಆಗ ಹೇಳ್ತೀನಿ. ಇವತ್ ಎಲ್ಲ ವಿಷಯ ಗೊತ್ತಾಗ್ಬೇಕು. ಏನೋ, ಯಾಕೋ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ನಾನು ಹುಚ್ಚುಚ್ಚಾಗಿ ಮಾತಾಡ್ತಿಲ್ಲ, ನಿಮ್ಮೆಲ್ರಿಗೂ ಹಿಡ್ದಿರೋ ಹುಚ್ಚನ್ನು ಬಿಡಿಸ್ತೀನಿ. ಎಲ್ಲ ಎಲ್ಲ ಅಪ್ಪಂಗೆ ಹೇಳ್ಬಿಡ್ತೀನಿ. ಏನೋ ಮಾತಾಡ್ತಾ ಇದೀಯ ನೀನು, ಹಲ್ಲುದುರಿಸ್ಬಿಡ್ತೀನಿ ತಲೆ ಹರಟೆ. ಉದುರಿಸ್ತೀಯ ಉದುರಿಸ್ತೀಯ, ಅಪ್ಪ ಬಂದ್ಮೇಲೆ ಇದೇ ತಡಿ. ಯಾರ ಹಲ್ಲು ಉದುರುತ್ತೆ ಅಂತ ಅವಾಗ ಗೊತ್ತಾಗುತ್ತೆ. ಅಂದ್ರೆ ಏನು, ಇಲ್ಲಿವರೆಗೂ ನಡೆದಿದ್ದೆಲ್ಲ ಹೇಳ್ಬಿಡ್ತೀಯಾ? ಹ್ಮ್. ಏಯ್, ಹೇಳಲ್ಲ ಅಂತ ವೈದ್ಯ ಹೀಗ್ ಮಾತು ಕೊಟ್ಟಿದ್ಯಾ, ಆ ವಿಷಯ ಮರಿಬೇಡ. ಮಾತ್ ಕೊಟ್ಟಿದ್ದಕ್ಕೆ ಇಷ್ಟ ದಿವಸ ನಾನ್ ಸುಮ್ನೆ ಇದ್ದಿದ್ದು. ಆದ್ರೆ ನಾನ್ ಏನ್ ಮಾತ್ ಕೊಟ್ಟಿದ್ದೀನಿ ಅಂತ ಚೆನ್ನಾಗ್ ಗೊತ್ತು. ಆ ಮಾತನ್ ಮೀರ್ದಿರ ಹಾಗೆ ಯಾವ್ದನ್ ಹೇಗ್ ಹೇಳ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅಪ್ಪ ಬರ್ಲಿ. ತಲೆ ಹರಟೆ ನಿಂತ್ಕೊಳ್ಳೋ. ಏನ್ ಮಾಡ್ತಾನೋ ಇವನು. ಒಳಗಿಡು. ಅಪ್ಪ,
ನಿಂಗೊಂದ್ ಮುಖ್ಯವಾದ ವಿಷಯ ಹೇಳ್ಬೇಕು. ಏ ತಲೆ ಹರಟೆ, ಬುದ್ಧಿ ಇಲ್ವಾ ನಿಂಗೆ? ನಿಂಗೆ ಯಾವ ಮುಖ್ಯವಾದ ವಿಷಯ ಇರುತ್ತೋ ಅವೆಲ್ಲ ನಿಂಗ್ಯಾಕೆ ಮುದ್ಕಿ? ನನಗ್ ಮಾತಾಡಕ್ ಬಿಡು, ಆಗ ಎಲ್ರಿಗೂ ಗೊತ್ತಾಗುತ್ತೆ. ಏನೋ ಬೊಗಳ್ತಿದ್ಯಾ? ಏನು ಇರಲ್ಲ ಕಣ, ಅವನೇನೋ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾನೆ. ನೀನ್ ಸುಮ್ನಿರಮ್ಮ, ನೀನ್ ಹೇಳೋ. ಅಪ್ಪ, ವಿಷಯ ಏನು ಅಂದ್ರೆ, ಶ್ರೀಯಕ್ಕ ಇದನ್ ಹೇಳಕ್ ಇವನ್ ಇಷ್ಟೊಂದು ಹಾರಾಡದ್ನ? ನಾನೇನೋ ಮದ್ವೆ ವಿಷಯ ಹೇಳ್ಬಿಡ್ತಾನೆ ಏನಂತ ಹೆದ್ರಕೊಂಡ್ಬಿಟ್ಟಿದ್ದೆ. ತುಂಬಾ ಕೋಪ ಬಂತಪ್ಪ, ಹೋಗ್ ಕೇಳಲ್ಲ ಅಂತ ಅನ್ಕೊಂಡೆ. ಆದ್ರೆ ಅಷ್ಟ್ರಲ್ಲಿ ಅವರಿಬ್ರು ಹೊರಟೋದ್ರಪ್ಪ. ಬಾಯ್ ಮುಚ್ಚ ತಲೆ ಹರಟೆ. ನೀನ್ ಯಾರ ನೋಡಿ ಯಾರ ಅನ್ಕೊಂಡ್ಯೋ? ಅಮ್ಮ, ಶ್ರೀಯನ್ ಅಷ್ಟೇ ನೋಡಿದ್ದೆ ಅಂದಿದ್ರೆ ಏನೋ ಒಪ್ಕೋಬೋದಾಗಿತ್ತು. ಜೊತೆ ಲಂಕೇಶ್ ಕೂಡ ಇದ್ನಂತಲ್ಲ, ಅವಳು ಸಿನಿಮಾ ಹುಚ್ಚು ಅಂತ ಮದ್ವೆ ಮಾಡಿ ಕಳ್ಸ್ಕೊಟ್ರೆ ಅಲ್ಲಿ ಹೋದ್ಮೇಲೂ ಬುದ್ಧಿ ಬಂದಿಲ್ಲ. ಹಾಗ್ಯಾಕ ಅನ್ಕೋತ್ಯಾ? ಏನೋ ಕೆಲ್ಸದ ಮೇಲೆ ಹೊರಗೆ ಹೋಗಿರ್ತಾಳೆ, ಅಲ್ಲಿ ಸಿಕ್ಕಿರ್ಬೋದೇನೋ. ವಹಿಸ್ಕೊಂಡ್ ಬಂದಿದ್ ಸಾಕಮ್ಮ, ಅವಳನ್ನ ನೀನ್ ಈ ರೀತಿ ವಹಿಸ್ಕೊಂಡ್ ಬಂದಿದ್ದಕ್ಕೆ ಅವಳು ಈ ರೀತಿ ಆಗಿರೋದು, ನಿನ್ನ ಪ್ರೀತಿಯಿಂದಾನೇ ಈ ರೀತಿ ಆಗಿರೋದು. ನಾನೇನ್ ಮಾಡಿದ್ನೋ? ನೀನೇ ಮಾಡಿರೋದಮ್ಮ. ವೈದೇಹಿನ ನನ್ನ ರೀತಿ ಬೆಳೆಸಿದ್ದೀನಿ, ಅವಳು ಹೇಗಿದ್ದಾಳೆ, ಶ್ರೇಯಾ ಹೇಗೆ ಬೆಳೆದಿದ್ದಾಳೆ. ಮೊದಲೇ ಸಲ ಮಾಡಿದಾಗಲೇ ಬೈದು ಬುದ್ಧಿ ಹೇಳಿದ್ರೆ ಮತ್ತೆ ಮಾಡ್ತಿದ್ಲ? ಎಲ್ಲ ನಿನ್ನಿಂದಾನೆ. ತವ್ರ ಮನೇಲಿ ಏನ್ ತಪ್ಪು ಮಾಡಿದ್ರು ಪರವಾಗಿಲ್ಲಮ್ಮ, ಕ್ಷಮಿಸ್ಬೋದು. ಮತ್ ಹೀಗ್ ಮಾಡ್ದವರು ಹಾಗೆ ಬುದ್ಧಿ ಹೇಳ್ಬೋದು, ಆದ್ರೆ ಅದು ಅತ್ತೆ ಮನೆ, ಅಲ್ಲಿ ಈ ರೀತಿ ಅವಳು ನಡ್ಕೊಂಡ್ರೆ ಅವಳ ಜೀವನನೇ ನಾಶ ಆಗೋಗುತ್ತೆ. ಎಷ್ಟು ಬುದ್ಧಿ ಹೇಳಿ ಕಳ್ಸಿದ್ದೆ, ಮರ್ಯಾದೆ ಕೂತು ಬಂದ್ರೆ ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ರು ಅವಳು ಈ ರೀತಿ ಮಾಡ್ತಾ ಇದ್ದಾಳೆ ಅಂದ್ರೆ ಏನ್ ಮಾಡೋದು ಜಾನಕಿ? ಅವಳಿಗೆ ಎರಡು ಏಟು ಹೊಡೆಯೋವರೆಗೂ ಬುದ್ಧಿ ಬರೋದಿಲ್ಲ. ಈ ಕಡೆ ಬಾರ, ನಿಂತ್ಕೊಳ್ಳೋ. ಎಲ್ಲಿಗೆ ಹೋಗ್ತಿದ್ಯೋ? ಬುದ್ಧಿ ಹೇಳಕ್ಕೆ ಈಗ್ಲೂ ಹೇಳಿಲ್ಲ ಅಂದ್ರೆ ತಪ್ಪಾಗತ್ತೆ. ಹಾಗಂತ ಇಷ್ಟೊತ್ತಲ್ಲಿ ಹೋಗಿ ಗಲಾಟೆ ಮಾಡಿದ್ರೆ ನಿನ್ ಮರ್ಯಾದೆ ನೀನೇ ಕಳ್ಕೊಂಡಂಗಾಗತ್ತೆ, ಅರ್ಥ ಮಾಡ್ಕೊಳ್ಳೋ. ಏಯ್, ಅವಳ್ ಮತ್ತೆ ಹೀಗ್ ಮಾಡಲ್ವೋ, ನಾನ್ ಹೇಳ್ತೀನಿ ಕಣೋ. ನೀನ್ ಏನ್ ಹೇಳ್ತೀಯ, ಹೇಗ್ ಹೇಳ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತಜ್ಜಿ. ನೀನ್ ಮಾತಾಡ್ಬೇಡ, ಸುಮ್ನಿರೋ. ಲೋ ಜಾನಕಿ, ಬೇಕಾದ್ರೆ ಬೆಳಿಗ್ಗೆ ಹೋಗಿ ಮಾತಾಡು, ಇಷ್ಟೊತ್ತಲ್ಲಿ ಬೇಡವೋ, ನನ್ನ ಮಾತು ಕೇಳೋ. ಬೇಗ್ರಿ ಕಾಲ್ ಮಾಡ್ತಾ ಇದಾರೆ, ಅಪ್ಪಿತಪ್ಪಿ ಅವ್ರ ವಿಷಯ ಏನಾದ್ರೂ ಗೊತ್ತಾಗೋಯ್ತಾ? ನಮಸ್ಕಾರ ಬೇಗ್ರೆ. ನಮಸ್ಕಾರ ಬೇಗ್ರೆ, ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ನಾಳೆ ಸ್ವಲ್ಪ ಮನೆಗೆ ಬರ್ತೀರಾ? ಏನಾಯ್ತು ಬೇಗ್ರೆ, ಏನಾದ್ರೂ ಸಮಸ್ಯೆನ? ಏನ್ ವಿಷಯ ಅಂತ ಹೇಳಿ. ಇದು ಫೋನ್ನಲ್ಲಿ ಮಾತಾಡುವಂಥ ವಿಷಯ ಅಲ್ಲ ಬೇಗ್ರೆ, ನೀವು ಮನೆಗೆ ಬನ್ನಿ ಹೇಳ್ತೀನಿ. ಫೋನಲ್ಲಿ ಬೇಡ, ನೇರವಾಗಿ ಭೇಟಿಯಾಗೋಣ ಅಂತ ಇದ್ದಾರೆ. ನನಗೇನು ಅವ್ರಿಗೆ ವಿಷಯ ಗೊತ್ತಾಗಿ ಹೋಗಿದೆ ಅನಿಸ್ತಾ ಇದೆ. ಒಂದು ವಿಷಯ ನೆನಪಲ್ಲಿಟ್ಕೊಮ್ಮ, ಅದು ನಿಜ ಆಗಿ ನನ್ನ ಮಗಳು ತಪ್ಪು ಮಾಡಿದ್ದಾಳೆ ಅಂತ ನನಗೆ ಅವಮಾನ ಮಾಡಿದ್ರೆ
ಅಲ್ಲೇ ನನ್ನ ಪ್ರಾಣನ ಕಳ್ಕೊತೀನಿ. ಲೋ ಲೋ ಜಾನಕಿ.